ಫಸ್ಟ್ ವರ್ಷ್ ಅದು ಅದ್ ಯಾಕೆ ಮಾಡ್ತಾ ಇದಾರೆ, ನನ್ ಸುದೀಪ್ ಬಂದ್ರೆ ಅವ್ರ ಗ್ಯಾರಂಟಿ ಮುಗಿತೀನಿ, ಅವ್ರಿಗೆ ಬೈತೀನಿ. ಯಾವ ನನ್ ಮಗ ಯಾವನ್ರು ಅದು ಮಾಡೋನ್ ಸುದೀಪ್, ಇವರು ಯಾವ್ದಾದ್ರು ಬಿಗ್ ಬಾಸ್, ಏನು ಉಪಯೋಗ ರೀ ಅದರಲ್ಲಿ? ಏನು ಮೂರ್ಖದ ಪ್ರಯೋಜನ ಇಲ್ಲ. ಅಲ್ಲೆಲ್ಲ ತಳ್ಳಗಳು ನನ್ನ ಮಕ್ಕಳು ಬರ್ತಾರಲ್ಲಿ, ಅವನ್ಯಾರೋ ಇವಾಗ ಹಾಕಿದ್ದಾರೆ ಲಾಯರ್ ಜಗದೀಶ್ ಅಂತ, ಯಾವನು ಹುಚ್ಚ ಮಾತಾಡ್ದ, ಅವನಿಗಿಂತ ಹುಚ್ಚ ವೆಂಕಟೇಶ್ ಬೆಸ್ಟು. ಲಾಸ್ಟಲ್ಲಿ ಹೊಡೆದಲ್ಲ ನನ್ನ ಮಗ, ಅವ್ನು ಯಾವನು ರೀ? ಅವನು ದೇವರನ್ನು ಹೇಳ್ತೀನಿ, ಅದು ಫಸ್ಟ್ ಸುದೀಪಿಗೆ ನೀವು ಹೇಳೋ ಆಗಿರಿ, ಹೇಳಿಬಿಡಿ. ಅಥವಾ ಅಲ್ಲಿ ಯಾರೋ ಪ್ರಾಯೋಜಕರು ಆಯೋಜಕರು ಇರ್ತಾರಲ್ಲ, ಅವರು ಫಸ್ಟ್ ಅದು ನಿಂತ್ಬಿಟ್ಟು ಮನೆಗೆ ಹೋಗಿ ಕೂತ್ಕೊಳ್ಳಿ ಅಂತೇಳಿ, ಯಾವುದೊಂದು ಹಾಡು ರಾಗ ಇಂಥವು ಅಂತ ಬಿಟ್ಬಿಟ್ಟು ಅದು ಯಾವುದೋ ಅಂತ ನನ್ನ ಮಗನ ಸಾಯೋದಂತೆ. ಅವರೆಲ್ಲ ಇವಾಗ ಅಕಸ್ಮಾತ್ ಆಗಿ ಅವ್ರಿಗೆ ಗೆಲ್ಲಲ್ಲ, ಗೆದ್ದರೂ ಕೂಡ ಆಮೇಲೆ ಅವರು ಆ ಥರ ಇರಲ್ಲ, ಇರಲ್ಲ ಅವರು. ಅದೇನು ಅರ್ಥ ಇದು, ಅದೆಲ್ಲ ತಪ್ಪು. ನಿಜವಾಗ ನನ್ನ ಭಾಳ ಬೇಜಾರಾಗ್ತಾಯಿದೆ. ಖಂಡಿತವಾಗಿ ನಾನು ಹೇಳ್ತೀನಿ, ನನಗೆ ಒಂದು ಪೈಸ ಉಪಯೋಗ ಇಲ್ಲ ಅದರಿಂದ, ಒಂದು ಪೈಸ ಉಪಯೋಗ ಇಲ್ಲ. ಎಲ್ಲರೂ ಹೇಳ್ತಾರೆ ಎಂಟರ್ಟೈನ್ಮೆಂಟ್ಗೋಸ್ಕರ ಏನಾದರೂ ಬಿಗ್ ಬಾಸ್ ಇರಬೇಕಪ್ಪ ಅಂತ ಹೇಳ್ತಿರ್ತಾರೆ. ನಾನು ಬದನೆಕಾಯಿ ಎಂಟರ್ಟೈನ್ಮೆಂಟ್ ಇದ್ದಾರೆ, ನಾನು ಹಿಂಗೆ ಹೇಳಬೇಕಾದ್ರೆ ಬದನೆ ಅದಕ್ಕೆ ಎಂಟರ್ಟೈನ್ಮೆಂಟ್ ಏನು ಪ್ರಯೋಜನ ಇಲ್ಲ. ಏನಿದೆ ಎಂಟರ್ಟೈನ್ಮೆಂಟು? ಇವನ್ನಲ್ಲಿ ಅವನು ಅವನಲ್ಲಿ ಇವನು ಬೀಳೋದು ಜಗಳಾಡೋದಂತ ಹೂ ಅನ್ನೋದು ಏನ್ರಿ ಅದು? ದೇವರ ನನಗೂ ಅದು ಇಷ್ಟ ಇಲ್ಲ. ಫಸ್ಟ್ ನಾನು ಹೇಳ್ತಾ ಇದ್ದೀನಿ, ಬರೆದು ಕೊಟ್ಬಿಡಿ ಎಲ್ಲಿ ಬೇಕಾದ್ರೆ. ಇವನು ಸಿದ್ಧರಾಮ ಹಂಗೆ ಹೇಳಿಬಿಡಿ, ಬೇಡ ಇದನ್ನು ಫಸ್ಟ್ ಬ್ಯಾನ್ ಮಾಡಿ ಅಂತ, ಖಂಡಿತ ಬ್ಯಾನ್ ಮಾಡಿ ಅಂತೇಳಿ. ಇವೆಲ್ಲ ನೋಡ್ಬೇಕ್ರಿ ಜನ, ನೋಡಿದ್ರೆ ಆಸೆ ಪಡ್ಬೇಕು. ಇವ್ರು ನೋಡಿ ಸರಿಗೆ ಬಾಬ ಬರುತ್ತೆ, ಜೀ ಕನ್ನಡದಲ್ಲಿ ಯಾವುದೋ ಒಂದು ಸೀರಿಯಲ್ ಬರುತ್ತೆ, ಅವೆಲ್ಲ ನೋಡುವಂಥದ್ದು. ಇವೆಲ್ಲ ಏನಿದೆ, ಎಲ್ಲಿಂದನ ಬರೋದು, ಅವರಿಂದ ಎಲ್ಲ ಮುಂದೆ ಇಲ್ಲ, ಅವ್ರು ಯಾವ ಬ್ಯಾಕ್ಗ್ರೌಂಡು ಇರೋಲ್ಲ, ಬಂದ್ಬಿಡ್ತಾರೆ ಇಲ್ಲಿ ನಿಂತ್ಕೊಂಬಿಟ್ಟು. ನಾನು ದೊಡ್ಡದಾಗಿ ಆ ಸುದೀಪ್ ಕೆಲಸ ಇಲ್ಲ, ನಾನು ಫಸ್ಟ್ ಹೇಳ್ತೀನಿ, ಸುದೀಪ್ ಫಸ್ಟ್ ಆಫ್ ಆಲ್ ಕೆಲಸ ಇಲ್ಲ. ಸುಮ್ಮನೆ ನಿಂತ್ಕೊಂಡು ಅದೇನೋ ಭಾಷಣ ಬಿಟ್ಬಿಟ್ಟು ನಾನು ನೋಡಿ ನೋಡಿ ತಲೆ ಕೆಟ್ಟುಬಿಟ್ಟು ಸಾಕಪ್ಪ ಇದು ಸಾವಾಸ ಅಂತ ಇನ್ನು ದಯವಿಟ್ಟು ನೋಡೋವ್ರಿಗೂ ನಿಲ್ಸಿದ್ದೀನಿ ನಾನು. ವರ್ಷ ವರ್ಷದ್ದು ದಯವಿಟ್ಟು ಹೇಳ್ತಾ ಇದ್ದೀನಿ, ಅದು ಫಸ್ಟ್ ಕಳಿಸಿ ಆಚೆ ಕಡೆಗೆ. ಯಾವ ಥರದ ರಿಯಾಲಿಟಿ ಶೋಗಳು ಬರಬೇಕು ಸರ್, ಜನಗಳಿಗೆ ಯಾವ ಥರದ್ದು ಇಷ್ಟ ಆಗ್ಬೋದು, ಯಾವ ಥರ ಉಪಯೋಗ ಆಗ್ಬೋದು ಅಂತ ನೀವು ಒಂದು ಸಜೆಷನ್ ಮಾಡಿ ಅದ್ಲಾಗ ಹೋಗಲಿ. ಸುದೀಪರಿಗೆ ಹೇಳೋಣ ಅಟ್ಲೀಸ್ಟ್ ಬೇರೆ ಅಲ್ಲಲ್ಲ ಬರ್ಬೋದು ಅಂತಲ್ಲ, ಯಾವ್ದಾದ್ರು ಒಳ್ಳೇದು. ಇವಾಗ ನೋಡಿ ಯಾವುದೋ ಒಂದು ರಮೇಶ್ ಬರ್ತಾ ಇತ್ತಲ್ಲ, ಏನದು ವೆರಿ ಗುಡ್, ಆ ಥರ ಹುಡುಕಿ ಹುಡುಕಿ ಮಾಡ್ಬೇಕ್ರಿ. ಇದು ಏನಿದೆ ಹುಡುಕೋದು ಬಂದ ಏನಿಲ್ಲ, ಅದು ರಾಮಾಯಣ ದಯವಿಟ್ಟು ಅದು ಹೇಳಿ ನೋಡೋಣ, ಯೋಚನೆ ಮಾಡಿ ಇನ್ನೊಂದ್ಸಲ ಈ ಕಾರ್ಯಕ್ರಮ ಇದ್ರೆ ಒಳ್ಳೇದು ಅಂತ, ಒಳ್ಳೆ ಎಜುಕೇಷನ್ ಕೊಡೋವಂಥದ್ದು ಇನ್ನೊಂದು ಮತ್ತು ಏನಿಲ್ಲ ದಯವಿಟ್ಟು. ಅದನ್ನು 99% ಅಲ್ಲ 100-100% ಬೆಲೆ ಇಲ್ಲ ಅದಕ್ಕೆ. ಅದು ನಾನು ಫಸ್ಟ್ ನೋಡಿ ಹೋ ಇವರು ನೋಡ್ತಾ ಇರೋರನ್ನ ನೋಡಿ ಆರಿಸ್ಬಿಟ್ಟಿಲ್ಲ, ನೋಡೋದು ಬೇಡ. ಇಲ್ಲ ನಮ್ಮ ನೋಡೋದೇ ಇಲ್ಲ, ಸುಮ್ಮನೆ ಇಲ್ಲ ಅದು ಇಲ್ಲ ಅವ್ ಏನು ಇಲ್ಲ. ಒನ್ 2 hours ದಯವಿಟ್ಟು ನಾನು ಹೇಳಬಾರ್ದು ಪಬ್ಲಿಕ್ನಲ್ಲಿ, ನೀವು ಏನೇನಕ್ಕೂ ಪ್ರಯೋಜನ ಇಲ್ಲ ಗೊತ್ತಾಯ್ತಾ, ಅವ್ರು ಏನಕ್ಕೂ ಪ್ರಯೋಜನ ಇಲ್ಲ. ಅದು ಯಾಕೆ ಆ ಕಾರ್ಯಕ್ರಮ ಮಾಡ್ತಾ ಇದ್ರು ನಂಗೆ ಅರ್ಥ ಆಗಲ್ಲ. ಏನೋ ಮೊದಲನೇದು ಒಂದು ಚೂರು ಇತ್ತು, ಸೆಕೆಂಡ್ ಒಂದು ಚೂರು, ಇವಾಗ 11 ಕಾರ್ಯಕ್ರಮ ಆಗಿದೆ, ಏನು ಪ್ರಯೋಜನ ಇಲ್ಲ, ದುಡ್ಡು ವೇಸ್ಟು. ಆ ಮಾಡೋವರಿಗೆ ನಿಜವಾಗ್ಲೂ ಎಲ್ಲ ಬರೀ ಈ ಏನು ಹೇಳೋಣ ಈ ಒಂಥರ ಹೇಳ್ತಾರಲ್ಲಪ್ಪ ಕಪ್ಪು ಹಣ ಅಂತ ಹೇಳ್ತಾರಲ್ಲ, ಬ್ಲಾಕ್ ಮನಿ ಕೊಡೋರೇ ಮಾಡೋದಲ್ಲ. ಆದ್ದರಿಂದ ದಯವಿಟ್ಟು ನಿಲ್ಸ್ಬಿಡಿ, ಸುದೀಪ್ಗೆ ಹೇಳಿ ಮೊದಲು ನಮಸ್ಕಾರ ಮಾಡಿಬಿಟ್ಟು ಹೋಗಪ್ಪ ನೀನು, ಒಳ್ಳೆ ಕಾರ್ಯಕ್ರಮ ಇಟ್ಕೋ, ಈಗೆಲ್ಲ ರಾಮಾಯಣ ಇದು ಅಂತ ಹೇಳ್ಬಿಡಿ. ಫಸ್ಟ್ ಅದು ಹೋಗಲಿ ಅವನು ಫಸ್ಟ್ ಕಳಿಸಿ ಆಚೆ ಕಡೆಗೆ. ಅದು ಮಾಡಿ ಸರ್, ನೀವು ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ನಾನು ನೋಡಿ ನೋಡಲ್ಲ.